ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಷೆ ಹುಕ್ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ಹಾಕ್ಕೊಳ್ಳಿ. ಅದರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಆಮೇಲೆ ಒಂದು ಚಿಕ್ಕ ಗೋಲ್ಡನ್ ಮಣಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಡಬಲ್ ಕ್ರೋಷೆ, ಮತ್ತೆ ಇನ್ನೊಂದು ಅದರ ಪಕ್ಕ ಡಬಲ್ ಕ್ರೋಷೆ, ಮತ್ತೆ ಎರಡು ಚೈನು, ಮತ್ತೆ ಎರಡು ಡಬಲ್ ಕ್ರೋಷೆ. ಮತ್ತೆ ಚಿಕ್ಕ ಬೀಡ್, ಸ್ಮಾಲ್ ಬೀಡ್, ಮತ್ತೆ ಎರಡು ಡಬಲ್ ಕ್ರೋಷೆ. ಮತ್ತೆರಡು ಚೈನು, ಮತ್ತೆರಡು ಡಬಲ್ ಕ್ರೋಷೆ. ಮತ್ತೊಂದು ಸ್ಮಾಲ್ ಬೀಡ್. ಮತ್ತೆರಡು ಡಬಲ್ ಕ್ರೋಷೆ. ಇದೇ ಥರ ಪೂರ್ತಿ ಸೀರೆ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ವರ್ಕ್ ಟರ್ನ್ ಮಾಡಿದ್ಮೇಲೆ ನಾಲ್ಕು ಚೈನು, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಚೈನ್ ಹಾಕಿ ಈ ಡಬಲ್ ಕ್ರೋಷೆ ಎಂಡ್ ಡಬಲ್ ಕ್ರೋಷೆ ಇದೆಯಲ್ಲೋ, ಲಾಸ್ಟ್ ಡಬಲ್ ಕ್ರೋಷೆ, ಇಲ್ಲಿ ಲಾಕ್ ಮಾಡಿ. ಎರಡೆರಡು ಹಾಕಿರೋ ತಾನೆ ಡಬಲ್ ಕ್ರೋಷಿ, ಈ ಎರಡನೇ ಡಬಲ್ ಕ್ರೋಷಿ ಈ ಕಡೆಯ ಬೀಡ್ನೇ, ಈ ಕಡೆ ಎರಡನೇ ಡಬಲ್ ಕ್ರೋಷಿಯಲ್ಲಿ ಲಾಕ್ ಮಾಡಿ. ಆಮೇಲೆ ಇಲ್ಲಿ ಎರಡು ಚೈನ್ ಹಾಕಿದ್ದೀವಿ, ಎರಡು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಲಿ. ಆಮೇಲೆ ನೆಕ್ಸ್ಟ್ ಈ ಫಸ್ಟ್ ಡಬಲ್ ಕ್ರೋಷಲ್ಲಿ ಲಾಕ್ ಮಾಡಿ ಸಿಂಗಲ್ ಕ್ರೋಷೆ. ಆಮೇಲೆ ನಾಲ್ಕು ಚೈನು, ಒಂದು ಎರಡು ಮೂರು ನಾಲ್ಕು ಚೈನ್ ಮಾಡಿ ಇಲ್ಲಿ ಈ ಎರಡನೇ ಡಬಲ್ ಕ್ರೋಷಲ್ಲಿ ಲಾಕ್ ಮಾಡಿ. ಆಮೇಲೆ ಎರಡು ಚೈನ್ ಇದೆ, ಎರಡು ಸಿಂಗಲ್ ಕ್ರೋಷೆ, ಮತ್ತೆ ಅದ್ರ ಪಕ್ಕದ ಫಸ್ಟ್ ಡಬಲ್ ಕ್ರೋಷೆಯಲ್ಲಿ ಒಂದು ಸಿಂಗಲ್ ಕ್ರೋಷೆ. ಆಮೇಲೆ ನಾಲ್ಕು ಚೈನು, ಇಲ್ಲಿ ಈ ಕಡೆ ಎರಡನೇ ಡಬಲ್ ಕ್ರೋಷೆಯಲ್ಲಿ ಲಾಕು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ಎರಡು ಚೈನ್ ಇರೋಲ್ಲಿ ಎರಡು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ ಮಧ್ಯದಲ್ಲಿ. ಆಮೇಲೆ ಅದ್ರ ಪಕ್ಕದ ಡಬಲ್ ಕ್ರೋಷೆಯಲ್ಲಿ ಲಾಕ್ ಮಾಡ್ಕೊಳ್ಳಿ ಅದನ್ನು, ಸಿಂಗಲ್ ಕ್ರೋಷೆ ಹಾಕಿ. ಆಮೇಲೆ ನಾಲ್ಕು ಚೈನ್ ಹಾಕಿ ಬೀಡ್ನ ಈ ಕಡೆ ಎರಡನೇ ಡಬಲ್ ಕ್ರೋಷೆಗೆ ಲಾಕ್ ಮಾಡಿ, ಮತ್ತು ಎರಡು ಚೈನಲ್ಲಿ ಎರಡು ಸಿಂಗಲ್ ಕ್ರೋಷೆ. ಇದೇ ಥರ ಮುಂದುವರ್ಸ್ಕೊಂಡು ಬನ್ನಿ, ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಚೈನ್ಗಳು ಹಾಕಿ. ಈಗ ಮತ್ತೆ ಸ್ಟಾರ್ಟಿಂಗಿಂದ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡಿಂದ ಚೈನ್ ಹಾಕಿರೋದು. ಈಗ ಫ್ರಂಟ್ ಸೈಡಲ್ಲಿ ಸ್ಟಾರ್ಟ್, ಎಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಿದಿರೋ ಅಲ್ಲಿ ದಾರ ಸೇರಿಸ್ಕೊಳ್ಳಿ. ಈ ಥರ ದಾರ ಸೇರಿಸ್ಕೊಳ್ಳಿ. ಆಮೇಲೆ ಫಸ್ಟ್ ನಾಲ್ಕು ಚೈನ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಎರಡು ಮೂರು ನಾಲ್ಕು, ಈ ಥರ ನಾಲ್ಕು ಸಿಂಗಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಇಲ್ಲಿ ಈ ಕಡೆ ಡಬಲ್ ಕ್ರೋಷೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ
ಥರ ಲಾಕ್ ಮಾಡಿಕೊಳ್ಳಿ. ಆಮೇಲೆ ಇಲ್ಲಿಂದ ಈ ನೆಕ್ಸ್ಟ್ ನಾಲ್ಕು ಚೈನ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಷೆ ಹಾಕಿಬಿಟ್ಟು ಆರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಆರು ಡಬಲ್ ಕ್ರೋಷೆ ಆಗಿ ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ, ಗೋಲ್ಡನ್ ಬೀಡ್. ಈಗ ಮತ್ತೆ ಡಬಲ್ ಕ್ರೋಷೆ, ಆರಾಗಿದೆ, ಇದು ಏಳನೇದು. ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೊಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಬೀಡ್, ಆರನೇದಲ್ಲಿ ಬೀಡ್, ಐದು ಈ ಕಡೆ, ಐದು ಈ ಕಡೆ ಡಬಲ್ ಕ್ರೋಷೆ. ಅದನ್ನು ನೆಕ್ಸ್ಟು ಈ ಎರಡು ಚೈನ್ ಆದಮೇಲೆ ಡಬಲ್ ಕ್ರೋಷೆ ಲಾಕ್ ಮಾಡಿದ್ದೀರಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಈಗ ಈ ನೆಕ್ಸ್ಟ್ ನಾಲ್ಕು ಚೈನ್ ಇದೆಯಲ್ವ, ಇಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡಿ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಲೀಫ್ ಬೀಡ್ ಸೇರಿಸಿ ಇಲ್ಲಿ ಸಿಂಗಲ್ ಕ್ರೋಷೆ ಇನ್ನೊಂದು ಮಾಡಿ ಅಲ್ಲಿ ಅದೇ ನಾಲ್ಕು ಚೈನಲ್ಲಿ. ಆಮೇಲೆ ಅದರ ಪಕ್ಕದ ಡಬಲ್ ಕ್ರೋಷೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾಲ್ಕು ಚೈನ್ ಇದೆಯಲ್ವ, ಈ ಎರಡು ಸಿಂಗಲ್ ಕ್ರೋಷೆ ಆಗಿ ಅಲ್ಲಿ ಡಬಲ್ ಕ್ರೋಷೆ ಮಾಡಿ ಆರ್ಚ್. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಇನ್ನು ಒಂದು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ, ಗೋಲ್ಡನ್ ಬೀಡ್. ಮತ್ತೆ ಐದು ಡಬಲ್ ಕ್ರೋಷೆ. ಒಂದು, ಎರಡು, ಮೂರು, ನಾಲ್ಕು, ಐದು. ಅದನ್ನು ಇಲ್ಲಿ ಎರಡು ಸಿಂಗಲ್ ಕ್ರೋಷೆ ಆಗಿ ನೆಕ್ಸ್ಟ್ ಡಬಲ್ ಕ್ರೋಷೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೆಕ್ಸ್ಟ್ ನಾಲ್ಕು ಚೈನ್ ಇದೆಯಲ್ವ, ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಷೆ. ಮೂರು, ನಾಲ್ಕು, ನೆಕ್ಸ್ಟ್ ಈ ಡಬಲ್ ಕ್ರೋಷೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಆರ್ಚ್, ಆಮೇಲೆ ನೆಕ್ಸ್ಟ್ ಲೀಫ್ ಬೀಡು, ನೆಕ್ಸ್ಟ್ ಆರ್ಚು, ಮತ್ತೆ ನಾಲ್ಕು ಸಿಂಗಲ್ ಕ್ರೋಷೆ ಇದೇ ಥರ ಕುಚ್ಚಿಗೆ. ಅಂದರೆ ಒಂದು ಕುಚ್ಚು, ಒಂದು ಲೀಫ್ ಬೀಡು, ಒಂದು ಕುಚ್ಚು, ಒಂದು ಲೀಫ್ ಬೀಡು, ಆ ಥರ ಮಾಡ್ತಾ ಇದ್ದೀನಿ ಆರ್ಚ್ಗಳ ಮಧ್ಯೆ. ನೀವು ಬೇಕು ಅಂದರೆ ಇಲ್ಲಿ ಲೀಫ್ ಬೀಡ್ ಬದಲು ಕುಚ್ಚೆ ಹಾಕೋದಾದರೂ ಹಾಕ್ಕೋಬೋದು, ಹತ್ರ ಹತ್ರ ಆಗುತ್ತೆ ಅಂತ ನಾನು ಈ ಥರ ಮಾಡಿದೆ, ನಿಮ್ಮ ಇಷ್ಟ. ಫುಲ್ ಮಾಡಿ ತೋರಿಸ್ತೀನಿ, ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದು ಒಂದು ಲೀಫ್ ಬೀಡು, ಒಂದು ಕುಚ್ಚು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಎಲ್ಲ ಕಡೆಯೂ ಕುಚ್ಚು ಸೇರಿಸ್ಕೋಬೋದು, ನಿಮ್ಮ ಇಷ್ಟ. ಸಿಂಪಲ್ ಆದರೂ ಚೆನ್ನಾಗಿ ಕಾಣಿಸುತ್ತೆ, ಮಾಡೋದೂ ಈಸಿ, ಹೆಚ್ಚು ಕಷ್ಟ ಏನಿಲ್ಲ, ಎರಡು ಮೂರು ಸ್ಟೆಪ್ ಇದೆಯಷ್ಟೇ. ನೀವು ನಿಮ್ಮ ಸೀರೆಗೆ ಮಾಡ್ಕೊಂಡು ನೋಡಿ, ಹೆಂಗಾಗಿದೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ, ಹೇಳ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.